ತರಗತಿಯ ಮಾಹಿತಿ ವಿನಿಮಯ ತಂತ್ರಜ್ಞಾನ ಪಾಠ ಭಾಗಕ್ಕೆ ಸ್ವಾಗತ. ಒಂದನೇ ಪಾಠ, ಅಕ್ಷರಗಳು ಕಂಪ್ಯೂಟರಿಗೆ ತಲುಪುವಾಗ. ಕಾಲವೆಷ್ಟೋ ಕಳೆಯಿತು. ಕಲ್ಲಚ್ಚುಗಳ ಬದಲಾಗಿ ಲೋಹದ ಅಚ್ಚುಗಳು ಬಂದವು. ನಂತರ ಅಚ್ಚುಗಳ ಉಪಯೋಗವೇ ಇಲ್ಲದಾಯಿತು. ಇಂದು ಕಂಪ್ಯೂಟರಿನ ಸಹಾಯದಿಂದ ಪುಸ್ತಕಗಳಲ್ಲಿರುವ ವಿಚಾರಗಳನ್ನು ಸಜ್ಜೀಕರಿಸಲಾಗುತ್ತದೆ ಮತ್ತು ಮುದ್ರಿಸಲಾಗುತ್ತದೆ. ಅಚ್ಚುಮಣೆಯನ್ನು ಉಪಯೋಗಿಸಲು ಕಲಿತ ಮೊದಲ ಆಂಗ್ಲ ವ್ಯಕ್ತಿ ವಿಲಿಯಂ ಕ್ಯಾನ್ಸ್ಟನ್ ಆಗಿರುವನು. ದ ರಿಕ್ಯುಯಲ್ ಆಫ್ ದ ಹಿಸ್ಟೋರೀಸ್ ಆಫ್ ಟ್ರಾಯ್ ಎಂಬುದು ಆತನು ಮುದ್ರಿಸಿದ ಮೊದಲ ಪುಸ್ತಕವಾಗಿದೆ. ಇದು ಇಂಗ್ಲಿಷಿನಲ್ಲಿ ಮುದ್ರಣಗೊಂಡ ಮೊದಲ ಪುಸ್ತಕವೂ ಆಗಿದೆ. ಯುರೋಪಿಯನ್ ವಸಾಹತುವಿನ ಬ್ರೂಷ್ ಕೆಂಟ್ ಎಂಬೀ ಸ್ಥಳಗಳಲ್ಲಿ ಯಾವುದೋ ಒಂದು ಕಡೆ 1473 ಇದು ರಚಿಸಲ್ಪಟ್ಟಿದೆ. ಈ ಪುಸ್ತಕವು ರೌಲ್ ಲುಫೆವ್ ಎಂಬವನು ಫ್ರೆಂಚ್ ಭಾಷೆಯಲ್ಲಿ ಟ್ರೋಜನ್ ಯುದ್ಧದ ಕುರಿತಾಗಿ ಬರೆದಿರುವ ಕಥೆಗಳ ಸಂಗ್ರಹವಾಗಿದೆ. ಇದನ್ನು ಭಾಷಾಂತರಗೊಳಿಸಿದವನು ಕ್ಯಾಕ್ಸ್ಟನನೇ ಆಗಿದ್ದಾನೆ. ಬ್ರಿಟಿಷ್ ಲೈಬ್ರರಿ ಇಂಗ್ಲಿಷ್ ಕಲಿಕೆಯ ಹಾದಿ. ಪ್ರಸ್ತುತ ಪ್ರಿಂಟ್ ಮಾಡಿದೊಂದು ಪೇಜನ್ನು ಕಾಣಬಹುದು. ನಮ್ಮ ಇಂಗ್ಲಿಷ್ ಪಾಠಪುಸ್ತಕದ ಒಂದು ಭಾಗ, ಚಿತ್ರ 1.1. ಇದನ್ನು ಹೇಗೆ ತಯಾರಿಸಿರಬಹುದು? ಖಂಡಿತವಾಗಿಯೂ ಇದು ಕಂಪ್ಯೂಟರ್ನಲ್ಲಿ ತಯಾರಿಸಿದ ಬಳಿಕ ಪ್ರಿಂಟ್ ಮಾಡಿ ತೆಗೆದುದಾಗಿದೆ. ಈ ರೀತಿಯಲ್ಲಿರುವ ಒಂದು ಪೇಜ್ ತಯಾರಿಸುವುದರ ಕುರಿತು ನಾವು ಈ ಪಾಠದಲ್ಲಿ ಚರ್ಚಿಸುವೆವು. ಟೈಪ್ರೈಟರ್. ಈ ಯಂತ್ರವನ್ನು ನೀವು ನೋಡಿರುವಿರಾ? ಇದು ಟೈಪ್ರೈಟರ್ ಆಗಿದೆ. ಟೈಪಿಂಗ್ಗಾಗಿ ಉಪಯೋಗಿಸುತ್ತಿದ್ದ ಈ ಯಂತ್ರವು ಕಂಪ್ಯೂಟರಿನ ಆಗಮನದೊಂದಿಗೆ ಯಾರೂ ಉಪಯೋಗಿಸದಂತಾಯಿತು. ಚಿತ್ರ 1.1. ಟಾಗೋರರ ತಾಜ್ಮಹಲ್ ಎಂಬ ಕವಿತೆಯಲ್ಲಿ ಆ ಪುಟದಲ್ಲಿ ಅಕ್ಷರಗಳು ಇವೆ, ಚಿತ್ರಗಳು ಇವೆ. ಈ ಅಕ್ಷರಗಳನ್ನು ಕಂಪ್ಯೂಟರಿಗೆ ಒದಗಿಸುವುದು ಹೇಗೆ? ಯಾವ ಉಪಕರಣವನ್ನು ಇದಕ್ಕಾಗಿ ಉಪಯೋಗಿಸಬಹುದು? ನಮಗೆ ಪರಿಚಿತವಾಗಿರುವ ಕೀಬೋರ್ಡನ್ನು ಇದಕ್ಕಾಗಿ ಉಪಯೋಗಿಸಲಾಗುತ್ತದೆ. ಕೀಬೋರ್ಡಿನಲ್ಲಿ ಅಕ್ಷರಗಳನ್ನು ಕ್ರಮೀಕರಿಸಿರುವ ರೀತಿಯನ್ನು ಕೀಬೋರ್ಡ್ ಲೇಔಟ್ ಎನ್ನುವರು. ನಾವು ಉಪಯೋಗಿಸುವ ಕೀಬೋರ್ಡಿನಲ್ಲಿ ಇಂಗ್ಲಿಷ್ ಅಕ್ಷರಗಳನ್ನು ಹೇಗೆ ಕ್ರಮೀಕರಿಸಲಾಗಿದೆ? QWERTYUIOPASDFGHJKLZXCYBNM ಈ ರೀತಿಯಾಗಿ ಕ್ರಮೀಕರಿಸಲಾಗಿದೆ. ನಿಮ್ಮ ಕಂಪ್ಯೂಟರ್ ಕೀಬೋರ್ಡಿನ FJMB ಎರಡು ಕೀಗಳಲ್ಲಿ ಸಣ್ಣ ಚಿಹ್ನೆಗಳನ್ನು ಗಮನಿಸಿದ್ದೀರಾ? ಇವುಗಳ ಮೇಲೆ ನಮ್ಮ ತೋರು ಬೆರಳನ್ನು ಇರಿಸಬೇಕು. ಇತರ ಬೆರಳುಗಳನ್ನು ಸಮೀಪದ ಕೀಗಳಲ್ಲಿ ಯಥಾಕ್ರಮದಲ್ಲಿ ಇರಿಸಬಹುದು. ಹೀಗೆ ಇರಿಸಿದ ಬಳಿಕ ಈ ಸ್ಥಾನವನ್ನು ತಪ್ಪಿಸದೆ ಬೆರಳುಗಳನ್ನು ಬಿಡಿಸಿಟ್ಟು ನೋಡಿರಿ. ಈಗ ಯಾವ ಯಾವ ಕೀಗಳು ಪ್ರತಿಯೊಂದು ಬೆರಳಿನ ಕೆಳಗೆ ಬರುವುದು, ಅವುಗಳನ್ನೆಲ್ಲ ಆಯಾ ಬೆರಳುಗಳಿಂದ ಟೈಪು ಮಾಡಬೇಕೆಂದು ನಮಗೆ ಮನಸ್ಸಿನಲ್ಲಿ ದೃಢಪಡಿಸಬಹುದು. ತಲುಪದ ಸ್ಥಳಗಳಲ್ಲಿ ಸಮೀಪದ ಬೆರಳುಗಳನ್ನು ಸರಿಸಿ ಟೈಪು ಮಾಡಬೇಕು. ಹೀಗಿರುವಾಗ ಎರಡೂ ಕೈಗಳ ಕಿರು ಬೆರಳುಗಳಿಗೂ ತೋರು ಬೆರಳುಗಳಿಗೂ ಎರಡು ಅಥವಾ ಅದಕ್ಕಿಂತ ಹೆಚ್ಚು ಸಾಲಿನಂತೆ ಕೀಗಳು ಇರಬಹುದು. ಈ ಚಿತ್ರದಲ್ಲಿ ಪ್ರತಿಯೊಂದು ಬೆರಳಿನಿಂದ ಟೈಪು ಮಾಡಬೇಕಾದ ಕೀಗಳನ್ನು ಗುರುತಿಸಲಾಗಿದೆ. ತಪ್ಪಿಲ್ಲದೆ ವೇಗವಾಗಿ ಟೈಪು ಮಾಡುವುದು ನಾವು ಅಭ್ಯಾಸ ಮಾಡಿ ಗಳಿಸಬೇಕಾದ ಒಂದು ಸಾಮರ್ಥ್ಯವಾಗಿದೆ. ವೈಜ್ಞಾನಿಕವಾಗಿ ಟೈಪಿಂಗ್ ಕಲಿಯಲು ನಮಗೆ ಸಹಾಯಕವಾಗುವ ಹಲವು ಸಾಫ್ಟ್ವೇರ್ಗಳಿವೆ. ಕೆಟಚ್, ಎಕ್ಸ್ ಟೈಪಿಂಗ್ ಮೊದಲಾದವು ಈ ಗುಂಪಿಗೆ ಸೇರಿದವುಗಳು. ನಮ್ಮ ಕಂಪ್ಯೂಟರಿನಲ್ಲಿರುವ ಕೆಟಚ್ ಟೈಪಿಂಗ್ ಟ್ಯೂಟರ್ ಸಾಫ್ಟ್ವೇರನ್ನು ಉಪಯೋಗಿಸಿ ನಿಮ್ಮ ಟೈಪಿಂಗ್ ವೇಗವನ್ನು ಪರೀಕ್ಷಿಸಿ ನೋಡಿರಿ. 1 ನಿಮಿಷದಲ್ಲಿ ತಪ್ಪಿಲ್ಲದೆ 40 ಪದಗಳನ್ನಾದರೂ ಟೈಪ್ ಮಾಡಲು ನಮಗೆ ಸಾಧ್ಯವಾಗಬೇಕು. ಇದು ಮುಂದಿನ ಚಟುವಟಿಕೆಯಾಗಿ ನಮಗೆ ಮಾಡಲು ಸಾಧ್ಯ ಇದೆ. ಇಲ್ಲಿಗೆ 1ನೇ ತರಗತಿ ಮುಕ್ತಾಯವಾಯಿತು. ಧನ್ಯವಾದಗಳು.